ಬೆಂಗಳೂರಲ್ಲಿ ಒಂದು ವೈದ್ಯ ಸಮ್ಮೇಳನ ಆಗುತ್ತೆ. ಈ ವೈದ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ದೇಶ ವಿದೇಶಗಳಿಂದ ಅನೇಕ ವೈದ್ಯರು ಬಂದಿರ್ತಾರೆ. ಈ ಬಂದಿರತಕ್ಕಂಥ ವೈದ್ಯರಲ್ಲಿ ಒಬ್ಬರಿಗೆ ಸೋಂಕು ಪತ್ತೆಯಾಗಿದೆ. ಅವರ ಪತ್ನಿ ಮತ್ತು ಸಂಬಂಧಿಕರಿಗೂ ಕೂಡ ಬಂದಿರುವ ಚಾನ್ಸಸ್ ಇದೆ. ಆದರೆ ಪ್ರಶ್ನೆಯಲ್ಲಿರೋದು, ಆ 250 ಜನ ಬಂದಿದ್ರಲ್ಲ, ಅವ್ರು ಎಲ್ಲಿ ಹೋದ್ರೀಗ? ಅವ್ರನ್ನ ಕರ್ಕೊಂಡು ಬಂದವರು ಎಲ್ಲಿದ್ದಾರೆ? ಯಾರ್ಯಾರು ಅಂತ ಸರ್ಕಾರದ ಬಳಿ ಮಾಹಿತಿ ಇಲ್ವಾ? ಏನು ಕಥೆ? ನಿಗೂಢವಾಗಿ ಒಮಿಕ್ರಾನ್ ಹರಡಿರುವ ಸಾಧ್ಯತೆ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್. ಜನರಿಗೊಂದು ರೂಲ್ಸ್, ಜನಪ್ರತಿನಿಧಿಗಳಿಗೊಂದು ರೂಲ್ಸ್. ಬಳ್ಳಾರಿ ಬಿಜೆಪಿ ಸಭೆಯಲ್ಲಿ ಮಾಸ್ಕ್ ನಾಪತ್ತೆ, ಇದೇನಾ ಸಚಿವರ ಮಾದರಿ ನಡೆ? ಬಡ ಮಕ್ಕಳ ಬಿಸಿಯೂಟಕ್ಕೆ ಬೆಲೆ ಏರಿಕೆ, ಬಿಸಿ ಅಗತ್ಯ ವಸ್ತುಗಳ ದರ ಗಗನಕ್ಕೇರಿದ್ರೂ ಪರಿಷ್ಕರಣೆಯಾಗದ ಅನುದಾನ, 18 ವರ್ಷಗಳ ಹಿಂದಿನ ಅನುದಾನವೇ ಮುಂದುವರಿಕೆ. ಗ್ಯಾಸ್ ಬೆಲೆ ಏರಿಕೆಯಿಂದ ಜನಸಾಮಾನ್ಯ ಕಂಗಾಲು, ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ, ಬದುಕು ಕಷ್ಟ ಕಷ್ಟ, ಬೆಲೆ ಏರಿಕೆ ಇಳಿಸುವಂತೆ ಆಗ್ರಹ. ಒಮಿಕ್ರಾನ್ ಸೋಂಕಿತ ವೈದ್ಯನ ಮನೆ ಸೀಲ್ ಡೌನ್, ವೈದ್ಯ ದಂಪತಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ, 46 ವರ್ಷದ ವೈದ್ಯನ ಆರೋಗ್ಯ ಸದ್ಯಕ್ಕೆ ಸ್ಥಿರ. ನಟ ಶಿವರಾಮ್ ಆರೋಗ್ಯ ಸ್ಥಿರ, ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರಿಂದ ಶಿವಣ್ಣ ಮಾಹಿತಿ, ಸ್ಕ್ಯಾನಿಂಗ್ ಮಾಡಿದ್ದೀವಿ, ನಾಳೆ ಮತ್ತಷ್ಟು ಪರೀಕ್ಷೆ, ವೈದ್ಯರಿಂದ ಮಾಹಿತಿ.